ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರದೊಂದಿಗೆ ನಾನಿವತ್ತು ನಿಮಗೆ ಒಂದು ಸಿಹಿ ಸುದ್ದಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ನಂದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಹೆಸರು ಆಲ್ ಇನ್ ಕನ್ನಡ ಎಲ್ಲವೂ ಕನ್ನಡದಲ್ಲಿ ಸೊ ಇದು ಮೇನ್ ಬೆನಿಫಿಟ್ಸ್ ನಿಮಗೆ ಫೀಚರ್ಸಲ್ಲಿ ಯಾವುದೇ ಒಂದು ಉಪಯುಕ್ತ ಮಾಹಿತಿಗಳಿದ್ರೆ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆಲ್ ಇನ್ ಕನ್ನಡ ಅಂತ ಟೈಪ್ ಮಾಡಿಬಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸೊ ಲಾಗಿನ್ ಮಾಡ್ಕೊಳ್ಳಿ ಸೊ ಇವತ್ತು ನಾನಿದ್ದೀನಿ ಮಲ್ಲೇಶ್ವರಂ ಗ್ಲೋಬಲ್ ಆಕ್ಸೆಸ್ ಮಲ್ಲೇಶ್ವರಂ ಫೋರ್ತ್ ಪ್ಲಸ್ ಸಂಪಿಗೆ ರೋಡ್ ಸಿಗುತ್ತೆ ಸೊ ಈ ಸ್ಟೋರ್ನ ಒಂದು ಉಪಯೋಗ ಏನು ಈ ಸ್ಟೋರಿಂದ ಏನೇನು ಸಿಗುತ್ತೆ ಅಂತ ನಿಮ್ಗೆ ಹೇಳ್ತಾ ಬರ್ತೀನಿ ಸೊ ಈ ಸ್ಟೋರಲ್ಲಿ ನಿಮಗೆ ಆಲ್ ಮಲ್ಟಿ ಬ್ರ್ಯಾಂಡ್ ಸ್ಟಾಕ್ ಸಿಗುತ್ತೆ ಸೊ ಎಲ್ಲ ಫೋನ್ಸು ನಿಮಗೆ ಸಿಗುತ್ತೆ ಎಲ್ಲ ಫೋನ್ಸು ಕ್ಯಾಶಲ್ಲಿ ತೊಗೊಬೋದು ಇ ಎಮ್ ಐಲಿ ತೊಗೊಬೋದು ಲೋನ್ಸಲ್ಲಿ ತೊಗೊಬೋದು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಬೋದು ಫೈನ್ ಆಪಲ್ಲಿ ಸ್ವೈಪ್ ಮಾಡಿ ತೊಗೊಬೋದು ಮತ್ತು ಇದೇ ಅಂಗಡಿಯಲ್ಲಿ ನಿಮಗೆ ಬಜಾಜ್ ಫೈನಾನ್ಸು ಐ ಡಿ ಎಫ್ ಸಿ ಹೋಮ್ ಕ್ರೆಡಿಟು ಮತ್ತು ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಈ ರೀತಿ ಎಲ್ಲ ಸಾಲ ಸೌಲಭ್ಯಗಳಿದೆ ಮತ್ತು ಇದೇ ಅಂಗಡಿ ನಿಮಗೆ ಆಕ್ಸೆಸರಿ ನಮ್ಮಲ್ಲಿ ಎಲ್ಲ ರೀತಿಯ ಆಕ್ಸೆಸರಿ ಸಿಗುತ್ತೆ ಆಕ್ಸೆಸರೀಸ್ ಎಲ್ಲ ಬ್ರ್ಯಾಂಡ್ ಆಕ್ಸೆಸರಿ ಸಿಗುತ್ತೆ ಸ್ವಲ್ಪ ಅಲ್ಲಿ ಕ್ಯಾಮ್ ಸೊ ಎಲ್ಲ ರೀತಿ ಆಕ್ಸೆಸರಿ ಸಿಗುತ್ತೆ ಹೆಡ್ಫೋನಿಂದ ಹಿಡಿದು ಡಾರ್ಕ್ ಚಾರ್ಜರ್ ಇಂದ ಹಿಡಿದು ಅಡಾಪ್ಟರ್ ಹಿಡಿದು ಬಡ್ಸಿಂದ ಹಿಡಿದು ಜೊತೆಯಲ್ಲಿ ನಿಮಗೆ ಟಿ ವಿ ಅವಶ್ಯಕತೆ ಇದ್ದರೆ ಟಿ ವಿ ಬೇಕು ಅಂದರೂ ಕೂಡ ನಮ್ಮಲ್ಲಿ ಎಮ್ ಐ ಇ ಎಲ್ಲ ರೀತಿಯ ಒಂದು ನಿಮಗೆ ಟಿ ವಿ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಈ ಈಗಿರೋ ಇದರಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ಗಳು ನಮ್ಮಲ್ಲಿ ಎಕ್ಸ್ಟ್ರಾ ಪ್ರಮೋಟರ್ಸ್ ಅಂತ ಇರ್ತಾರೆ ಆಯಾ ಬ್ರ್ಯಾಂಡ್ ಪ್ರಮೋಟರ್ಸು ಯಾವುದೇ ರೀತಿಯ ನಿಮಗೆ ಹೆಲ್ಪು ಆ ಥರ ಏನಾದರೂ ಬೇಕು ಅಂದಾಗ ಎಲ್ಲ ಬ್ರ್ಯಾಂಡ್ ಪ್ರಮೋಟರ್ಸು ನಿಮಗೆ ಹೆಲ್ಪ್ ಮಾಡ್ತಾರೆ ತುಂಬ ಈಸಿಯಾಗಿ ನೀವು ಮೊಬೈಲ್ನ ಬೈ ಮಾಡ್ಬೋದು ನೀವು ಆನ್ಲೈನು ಆ ರೀತಿ ಹೋಗೋದ್ರಿಂದ ಒಳ್ಳೆ ಡೆಮೋ ಎಕ್ಸ್ಪೀರಿಯೆನ್ಸ್ ಕೂಡ ಸಿಗುತ್ತೆ ಈಗ ನೋಡಿ ನೀವು ಆನ್ಲೈನಲ್ಲಿ ತೊಗೊತೀರ ಬಟ್ ಆನ್ಲೈನಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಗೋದಿಲ್ಲ ಬಟ್ ನಮ್ಮಲ್ಲಿ ಏನಂದರೆ ನಿಮಗೆ ಡೆಮೋ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಸೊ ಎಲ್ಲ ರೀತಿಯ ಡೆಮೋ ಸಿಗುತ್ತೆ ಸೊ ಡೆಮೋ ನೋಡಿ ಫೋನ್ ತೊಗೊತುಂಬೋದು ಸೊ ಈ ರೀತಿ ಎಲ್ಲ ಆಪ್ಷನ್ ಸಿಗುತ್ತೆ ಮತ್ತೊಂದು ನಿಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ಸೊ ಎಲ್ಲರೂ ಸ್ಮಾರ್ಟ್ಫೋನ್ ತೊಗೊಬೇಕು ಅಂತ ಆಸೆ ಪಡ್ತಾರೆ ಸೊ ಏನಂದರೆ ಸ್ಮಾರ್ಟ್ಫೋನ್ಸಲ್ಲಿ ಜಾಸ್ತಿ ಕಸ್ಟಮರ್ಸ್ ಯೂಸ್ ಮಾಡೋದೇನು ಕಸ್ಟಮರ್ ಕೇಳೋದೇನು ರ್ಯಾಮು ಕ್ಯಾಮ್ರಾ ಇಂಟರ್ನಲ್ ಮೆಮೊರಿ ಪ್ರೊಸೆಸರ್ ತೊಗೊತಾರೆ ಸೊ ನೀವು ಫೋನ್ ತೊಗೊಂಡಿದ್ದ ತಕ್ಷಣ ಇಷ್ಟು ಸೊ ಈಗ ನಿಮ್ಗೆ ಹೇಳ್ತಾ ಇದ್ದೆ ಸೊ ಎಲ್ಲ ಕಸ್ಟಮರ್ಸು ಜಾಸ್ತಿ ಮೊಬೈಲ್ ಅಂತ ತೊಗೊಂಡ್ರೆ ಜಾಸ್ತಿ ನೋಡೋದು ಬ್ಯಾಟ್ರಿ ರ್ಯಾಮು ಇಂಟರ್ನಲ್ ಮೆಮೊರಿ ಮತ್ತು ಪ್ರೊಸೆಸರ್ ಮೊಬೈಲ್ ತೊಗೊಂಡಿದ್ದೆ ಸೊ ಬ್ಯಾಟ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ನೀವು ಹೆಂಗೆ ಯೂಸ್ ಮಾಡೋದು ಸ್ಮಾರ್ಟ್ಫೋನ್ ಹೆಂಗೆ ಯೂಸ್ ಮಾಡೋದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನೀವು ಒಂದು ಬ್ಯಾಟ್ರಿ ತೊಗೊಂಡು ಒಂದು ಮೊಬೈಲ್ ತೊಗೊಂಡಿದ್ದೆ ಮೊಬೈಲ್ ತೊಗೊಂಡು ಸಿ ಒಂದರಿಂದ 100% ಚಾರ್ಜ್ ಆಗುತ್ತೆ ಒಂದರಿಂದ 100% ಚಾರ್ಜ್ ಆಗೋದು ಸ್ವಲ್ಪ ಜನ ಏನು ಮಾಡ್ತಾರೆ ಚಾರ್ಜಿಂಗ್ ಯಾಕೆ ಸೊ ಅದು ತಪ್ಪು ಯಾಕೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನೀವು ಊಟ ಮಾಡ್ತಾ ಇದ್ದೀನಿ ಸೊ ನೀವು ಊಟ ಮಾಡೋ ಟೈಮಲ್ಲಿ ನಿಮ್ಗೆ ಹೊಟ್ಟೆ ತುಂಬ ಎದ್ಬಿಡ್ತೀರ ಸೊ ಹಾಗೆ ನೀವು ಹೊಟ್ಟೆ ತುಂಬಿದೆ ಅಂದಮೇಲೆ ಸೊ ನೀವು ಯಾವಾಗ ಊಟ ಮಾಡಿ ಇದೀರ ಹಾಗೆ ನೀವು ಬ್ಯಾಟ್ರಿ ಕೂಡ 100% ಆದರೆ ಚಾರ್ಜಿಂಗ್ ಇಡೋಕ್ಕೆ ಚಾರ್ಜಿಂಗ್ ಇಡಬಾರ್ದು ಸೊ ನೀವು ಯಾವುದೇ ಫೋನ್ ತೊಗೊಂಡ್ರು ಕೂಡ ಫೋನ್ ತೊಗೊಳ್ತೀರ ಬ್ಯಾಟ್ರಿ ಫುಲ್ 100% ಚಾರ್ಜ್ ಮಾಡ್ತೀರಾ ಚಾರ್ಜ್ ಆದಮೇಲೆ ಬ್ಯಾಟ್ರಿನ ತೆಗೆದುಕೊಳ್ಬೋದು ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ ಈಗ ಬ್ಯಾಟ್ರಿ ಪದೇ ಪದೇ ಚಾರ್ಜ್ ಮಾಡೋದು ಈಗ 70% ಇರುತ್ತೆ 90% ಇರುತ್ತೆ 80% ಇರುತ್ತೆ ಆ ರೀತಿ ಇರೋ ಟೈಮಲ್ಲಿ ಸೊ ನಿಮ್ದು 80% ಇದೆ ಮತ್ತೆ ಅವ್ರು ಚಾರ್ಜಿಂಗ್ ಹಾಕುತ್ತೆ ಸೊ ಅರ್ಧ ಬರ್ಧ ಊಟ ಮಾಡಿ ಹೊಟ್ಟೆ ತುಂಬಾದ್ಮೇಲೆ ಸ್ವಲ್ಪ ಹೊಟ್ಟೆ ಅಂದ್ಬಿಟ್ಟು ಮತ್ತೆ ಊಟ ಮಾಡ್ತಾರೆ ಇಲ್ಲ ಟೈಮ್ ಬಂದಾಗ ಮತ್ತೆ ಊಟ ಮಾಡ್ತಾರೆ ಹಾಗೆ ನಿಮ್ಮ ಬ್ಯಾಟ್ರಿನೂ ಕೂಡ ನೀವು 10-15% ಇರೋ ಟೈಮಲ್ಲಿ ಮಾತ್ರ ನೀವು ಚಾರ್ಜಿಂಗ್ ಸೊ 10-15% ಇರೋ ಟೈಮಲ್ಲಿ ಚಾರ್ಜಿಂಗ್ ಹಾಕಿ ಚಾರ್ಜ್ ಹಾಕೋ ಟೈಮಲ್ಲಿ ಕಂಪ್ಲೀಟ್ ಚಾರ್ಜ್ ಆಗೋವರೆಗೂ ಫೋನ್ ಯೂಸ್ ಮಾಡ್ತೀವಿ ಸೊ ಈಗ ಚಾರ್ಜಿಂಗ್ ಹಾಕಿರ್ತೀರಾ ಫೋನ್ ಯೂಸ್ ಮಾಡ್ತಾರೆ ಹಾಗೇನಾಗುತ್ತೆ ಫೋನು ಇತ್ತ ಚಾರ್ಜರ್ ತೊಗೊಳ್ತಾರೆ ಫೋನ್ ಯೂಸ್ ಮಾಡ್ತಾರೆ ಅವಾಗ ಏನಾಗುತ್ತೆ ಫೋನ್ ಶೋ ಆಗುತ್ತೆ ಚಾರ್ಜಿಂಗ್ ಸಿಗುತ್ತೆ ಆದರೆ ಚಾರ್ಜಿಂಗ್ ಹಾಕಿದ್ರೆ 10-15% ಇರೋ ಟೈಮಲ್ಲಿ ಚಾರ್ಜ್ ಹಾಕಿ ಚಾರ್ಜ್ ಹಾಕಿದ್ರೆ 100% ಚಾರ್ಜ್ ಆಗೋವರೆಗೂ ವೆಯ್ಟ್ ಮಾಡಿ 100% ಚಾರ್ಜ್ ಮಾಡಿ ಇರುತ್ತೆ ಸೊ ಇದು ನಿಮಗೆ ಬ್ಯಾಟ್ರಿ ಹೇಗೆ ಉಳಿಸ್ಕೊಬೇಕು ನಿಮ್ಮ ಫೋನಲ್ಲಿ ಅಂತ ಹೇಳ್ಕೊಡ್ತಾ ಜೊತೆಗೆ ಎಲ್ಲರೂ ರ್ಯಾಮ್ ಅಂತ ನೋಡ್ತಾರೆ ರ್ಯಾಮ್ ಒಂದು ನಮ್ಮ ಮನುಷ್ಯನಲ್ಲಿ ಹೊಟ್ಟೆ ಅನ್ಕೊಂಬಿಡಿ ಯಾಕೆಂದರೆ ರ್ಯಾಮ್ ಹೆಂಗೆ ಅಂತಂದರೆ ಸೊ ಹೊಟ್ಟೆ ತುಂಬಿದ್ಮೇಲೆ ಜಾಸ್ತಿ ನೀವು ಯೂಸ್ ಮಾಡೋಕ್ಕಾಗುತ್ತಾ ಜಾಸ್ತಿ ತಿನ್ನೋಕ್ಕಾಗುತ್ತಾ ಆಗುತ್ತೆ ಹಂಗೆ ರ್ಯಾಮ್ ರ್ಯಾಮಲ್ಲಿ ಏನಂದರೆ ಜಸ್ಟ್ ಅಪ್ಲಿಕೇಶನ್ಸ್ ಮಾತ್ರ ನೀವು ಯೂಸ್ ಮಾಡ್ಬೋದು ಈಗ ಒಂದು ಫೋನಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇರುತ್ತೋ ಅಷ್ಟೇ ಅಪ್ಲಿಕೇಶನ್ಸ್ ಯೂಸ್ ಮಾಡೋಕ್ಕಾಗುತ್ತೆ ಈಗ ಹೊಟ್ಟೆ ತುಂಬಿದ್ಮೇಲೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕಾಗುತ್ತೆ ಅವಾಗ ಏನಾಗುತ್ತೆ ಫೋನು ಹ್ಯಾಂಗ್ ಆಗೋದು
ಸೊ ಅದೊಂದು ಥರ ಆಗುತ್ತೆ. ಆದರೆ ನೀವು ಅನ್ಕೊಳ್ತೀರಾ ಹೌದು ನನಗೆ ಫೋನ್ ಚೆನ್ನಾಗಿಲ್ಲ, ನೀವು ಯಾವುದೇ ಫೋನ್ ತೊಗೊಳ್ಳಿ, 4GB ತೊಗೊಳ್ಳಿ, 8GB ತೊಗೊಳ್ಳಿ, 128GB ತೊಗೊಳ್ಳಿ, ಇಲ್ಲ 12GB ರ್ಯಾಮ್ ಇರೋದು ತೊಗೊಳ್ಳಿ. ಡಿಪೆಂಡ್ ಆನ್ ನಿಮ್ಮ ಯೂಸೇಜ್, ನಿಮ್ಮ ಅಪ್ಲಿಕೇಶನ್ಸ್ ಎಷ್ಟಿದೆ, ಸೊ ರ್ಯಾಮ್ ಎಷ್ಟು ಫಿಲ್ ಆಗಿದೆ ಅದು ನೀವು ನೋಡ್ಕೊಬೇಕು. ಹೊಟ್ಟೆ ತುಂಬಿದ್ಮೇಲೆ ಯಾವಾಗ ಈಗ ರ್ಯಾಮ್ ಅದೇ ಹೊಟ್ಟೆ ತುಂಬಿದ್ಮೇಲೆ ನೀವು ಹಂಗೆ ನೀವು ಮತ್ತೆ ಏನು ತಿನ್ನೋಕ್ಕಾಗಲ್ಲ, ಹಂಗೆ ರ್ಯಾಮು ಕೂಡ ಅಪ್ಲಿಕೇಶನ್ಸ್ ಮೊಬೈಲಲ್ಲಿ ಫಿಲ್ ಆಗ್ಬೇಕಾ, ಸೊ ರ್ಯಾಮ್ ಫಿಲ್ ಆಗುತ್ತೆ. ರ್ಯಾಮ್ ಫಿಲ್ ಆದಾಗ ಏನಾಗುತ್ತೆ, ನೀವು ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಆವಾಗ ಮೊಬೈಲು ಹ್ಯಾಂಗಿಂಗ್ ಆಗುತ್ತೆ. ಎಲ್ಲ ಕಸ್ಟಮರ್ ಯೂಸ್ ಮಾಡ್ತಾ ಹೇಳ್ತಾರೆ ನಮಗೆ ಹಂಗೆ ಆಗ್ತಾ ಇದೆ, ಫೋನ್ ಚೆನ್ನಾಗಿಲ್ಲ, ಫೋನ್ ಚೆನ್ನಾಗಿಲ್ಲ. ಸೊ ಫೋನ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ನೀವು ಯೂಸ್ ಮಾಡೋ ಡಿಪೆಂಡ್ ಮೇಲೆ ಇರುತ್ತೆ. ಸೊ ಇದು ರ್ಯಾಮ್, ನೀವು ಹೊಟ್ಟೆ ತುಂಬಿದ ಮೇಲೆ ಈ ಅಪ್ಲಿಕೇಶನ್ಸ್ ಎಷ್ಟಿದೆಯೋ ಅಷ್ಟೇ ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋದ್ರಿಂದ ರ್ಯಾಮ್ ಫಿಲ್ ಆಗಲ್ಲ. ಆಟೋಮೆಟಿಕ್ ಎಲ್ಲ ಫೋನ್ಸು ನೀವು ಯಾವುದೇ ಫೋನ್ ತೊಗೊಂಡ್ರು ಕೂಡ ಮೊಬೈಲ್ ಹ್ಯಾಂಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ರ್ಯಾಮಲ್ಲಿ ಎಷ್ಟು ನಿಮಗೆ ಮುಖ್ಯವಾದ ಇಂಪಾರ್ಟೆಂಟ್ ಆಗಿ ಇರೋವಂಥ ಅಪ್ಲಿಕೇಶನ್ಸ್ ಇರುತ್ತೋ ಅಷ್ಟು ಅಪ್ಲಿಕೇಶನ್ಸ್ ಮಾತ್ರ ಯೂಸ್ ಮಾಡಿ, ತುಂಬ ಫೋನ್ ನಿಮಗೆ ಬಾಳಿಕೆ ಬರುತ್ತೆ. ಸೊ ಈಗ ಇಂಟರ್ನಲ್ ಮೆಮೊರಿ 64GB ಇದೆ, 128GB ಇದೆ, 32GB ಇದೆ, ಆದರೂ ಸ್ಲೋ ಆಗ್ತಾ ಇದೆ. ಇಂಟರ್ನಲ್ ಮೆಮೊರಿನ ನಾವು ಒಂದು ಮೈಂಡ್ ಅಂತ ಅನ್ಕೋಣ, ನಮ್ಮ ಮೈಂಡ್, ನಮ್ಮ ಮೈಂಡಲ್ಲಿ ಏನು ಬೇಕಾದ್ರೂ ಫಿಲ್ ಮಾಡ್ಕೊಬೋದು, ಏನು ಬೇಕಾದ್ರೂ ಡಿಲೀಟ್ ಮಾಡ್ಕೊಬೋದು. ಈಗ ನಮ್ಮ ಮೈಂಡಲ್ಲಿ ಎಲ್ಲರೂ ನಾವು ಮೆಮೊರಿ ಪವರ್ ಇರುತ್ತೆ, ಎಲ್ಲ ತೊಗೊಳ್ತೀವಿ, ಯಾವ್ದಾದ್ರೂ ಡಿಲೀಟ್ ಮಾಡ್ತೀವಿ. ಸೊ ಇಂಟರ್ನಲ್ ಮೆಮೊರಿನೂ ಹಾಗೆ, ನಮ್ಮ ಮೈಂಡಲ್ಲಿ ಹೇಗೆ ನಾವು ಡಿಲೀಟ್ ಮಾಡ್ತೀವಿ, ಹೆಂಗೆ ನಾವು ನಮ್ಮ ಮೈಂಡಿಂದ ಮೆಮೊರಿ ತೊಗೊಳ್ತೀವಿ ಮತ್ತೆ ಮರಿತೀವಿ, ಡಿಲೀಟ್ ಮಾಡ್ತೀವಿ ಅಂತ ಇಂಟರ್ನಲ್ ಮೆಮೊರಿನೂ ಅಷ್ಟೇ. ಇಂಟರ್ನಲ್ ಮೆಮೊರಿ ನೀವು ಎಷ್ಟು ಫೋಟೋಸ್, ಸಾಂಗ್ಸ್ ಏನು ಬೇಕಾದ್ರೆ ಇಟ್ಕೊಡಿ. ಈಗ ಇಂಟರ್ನಲ್ ಮೆಮೊರಿ ಫುಲ್ ಆಯಿತು ಅಂದರೆ ಬ್ಯಾಕಪ್ ತೊಗೊಂಡು ಪೆನ್ ಡ್ರೈವ್ಗೋ ಇಲ್ಲ ಒಂದು ಮೆಮೊರಿ ಕಾರ್ಡ್ಗೂ ಹಾಕ್ಕೊಡಿ, ಇಂಟರ್ನಲ್ ಮೆಮೊರಿ ಇಶ್ಯೂಸ್ ನಿಮಗೆ ಬರಲ್ಲ. ನೆಕ್ಸ್ಟ್ ನಿಮಗೆ ಬಂದು ಪ್ರೊಸೆಸರ್, ಎಲ್ಲರೂ ಹೇಳ್ತಾರೆ ಪ್ರೊಸೆಸರ್ ಚೆನ್ನಾಗಿದೆ, ಹಂಗೂ ಸ್ಲೋ ಆಗ್ತಾ ಇದೆ, ಹ್ಯಾಂಗ್ ಆಗ್ತಾ ಇದೆ. ಈ ಮೊಬೈಲ್ ಹ್ಯಾಂಗ್ ಆಗೋದು, ಸ್ಲೋ ಆಗೋದು ಎಲ್ಲನೂ ಯಾವಾಗ ಅಂತಂದರೆ ರ್ಯಾಮ್ ಫಿಲ್ ಆದಾಗ, ಇಂಟರ್ನಲ್ ಮೆಮೊರಿ ಫಿಲ್ ಆದಾಗ, ಪ್ರೊಸೆಸರ್ ಕಮ್ಮಿಯಾಗಿದೆ. ಪ್ರೊಸೆಸರ್ ಅಂದರೆ ಏನು ಫಸ್ಟ್ ಅದು ತಿಳ್ಕೊಂಡು, ಪ್ರೊಸೆಸರ್ ಅಂದರೆ ಏನು. ಸೊ ಎಕ್ಸಾಂಪಲ್, ಈಗ ನಾವೇ ಒಂದು, ನಾನೊಬ್ಬ ಮನುಷ್ಯ ರೋಡಲ್ಲಿ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಆಕ್ಸಿಡೆಂಟ್ ಆಗುವಂಥ ಸಂಭವ ಬಂದಾಗ ನಾವು ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಮೂವ್ ಆಗುತ್ತೆ. ನಮ್ಮ ಬಾಡಿ ಮೂವ್ ಆಗುತ್ತದೆ ಏನಾಗುತ್ತೆ, ನಮ್ಮ ಮೈಂಡಿಗೆ ತಕ್ಕಂತ ಕನೆಕ್ಟ್ ಆಗುತ್ತೆ. ಸೊ ನಾವು ಬಾಡಿ ಮೂವ್ ಮಾಡೋದು, ಮೈಂಡ್ಗೆ ಕನೆಕ್ಟ್ ಆಗೋದು, ಇದೆಲ್ಲ ಪ್ರೊಸೆಸರ್ ಲೆಕ್ಕ. ಸೊ ಎಕ್ಸಾಂಪಲ್, ನಿಮ್ಮ ಫೋನಲ್ಲಿ ಒಂದು 50GB ಇರುವಂಥ, 50MB ಇರುವಂಥ ಒಂದು ಅಪ್ಲಿಕೇಶನ್ಸ್ ಇದೆ, ಇಲ್ಲ ನಿಮ್ಮದು ಒಂದು ಗೇಮ್ ಅಪ್ಲಿಕೇಶನ್ಸ್ ಇದೆ, ಅದು ಬಂದು ನಿಮಗೆ 2GB ಇರುತ್ತೆ. ಸೊ ಎರಡೂ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಬೇಗ ಕನೆಕ್ಟ್ ಆಗಲ್ಲ. ಪ್ರೊಸೆಸರ್ ಜಾಸ್ತಿ ಇದ್ದಾಗ 2GB, ಎಕ್ಸಾಂಪಲ್ ಪಬ್ಜಿ 2GB ರ್ಯಾಮ್ ಇದೆ. ಸೊ ಅದು ನೀವು ಓಪನ್ ಮಾಡಬೇಕಂದ್ರೆ ಸ್ಲೋ ಓಪನ್ ಆಗುತ್ತೆ. ಈ ಸ್ಲೋ ಓಪನ್ ಆಗುತ್ತಲ್ಲ, ಇದನ್ನೇ ನಾವು ಪ್ರೊಸೆಸರ್ ಅಂತಲ್ಲ. ನಿಮ್ಮ ಪ್ರೊಸೆಸರು ಡ್ಯುಯಲ್ ಕೋರ್ ಇರಲಿ, ಆಕ್ಟ ಕೋರ್ ಇರಲಿ, ಇಲ್ಲ ಕ್ವಾಡ್ ಕೋರ್ ಇರಲಿ, ಈ ಪ್ರೊಸೆಸರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಏನಿದೆಯೋ ಅದರ ಮೇಲೆ. ನಿಮ್ಮ ಅಪ್ಲಿಕೇಶನ್ ಸೈಜು, ಎಕ್ಸಾಂಪಲು 50GB ಇರೋ ಒಂದು ಅಪ್ಲಿಕೇಶನ್ ವಾಟ್ಸಪ್ ಅಂತ, ವಾಟ್ಸಪ್ ಓಪನ್ ಮಾಡಿ ಸ್ಲೋ ಆಗೋಣ. ಯೂಶಲಿ ನೀವು ಯಾವುದೇ ಫೋನಲ್ಲಿ ಓಪನ್ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಇಂಟರ್ನೆಟು, ಟ್ವಿಟರು, ಈ ಥರ ಯಾವುದೇ ಫೋನ್ ಓಪನ್ ಮಾಡ್ಕೊಳ್ಳಿ, ಯಾವುದೇ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಸ್ಲೋ ಆಗೋದಿಲ್ಲ. ನಿಮಗೆ ಸ್ಲೋ ಆಗೋದು ಯಾವಾಗ ಅಂದರೆ ತುಂಬ ದೊಡ್ಡ ಅಪ್ಲಿಕೇಶನ್ಸ್ ಇದೆ, ತುಂಬ ದೊಡ್ಡ ಆ್ಯಪ್ ಇದೆ. ಪಬ್ಜಿ, ಪಬ್ಜಿ ತುಂಬ ಜನ ಕಂಪ್ಲೇಂಟ್ ಕೊಡ್ತಾರೆ, ಪಬ್ಜಿ ನಮ್ಗೆ ಚೆನ್ನಾಗಿ ವರ್ಕ್ ಆಗಲ್ಲ. ಪಬ್ಜಿ ಚೆನ್ನಾಗಿ ವರ್ಕ್ ಆಗಲ್ಲ ಅಂದರೆ ಇಂಟರ್ನಲ್ ರ್ಯಾಮ್ ಚೆನ್ನಾಗಿರಬೇಕು, ಪ್ರೊಸೆಸರ್ ಚೆನ್ನಾಗಿರಬೇಕು. ಸೊ ಪ್ರೊಸೆಸರ್ ನಿಮಗೆ ಅಕ್ಕಾ ಕೋರಿದ್ದು ತುಂಬ ಕ್ಲಾಕ್ ಸ್ಪೀಡ್ ಅಂತ ಬರುತ್ತೆ, 1.2, 2.3 ಅಂತ ಕ್ಲಾಕ್ ಸ್ಪೀಡ್ ಬರುತ್ತೆ. ಆ ಕ್ಲಾಕ್ ಸ್ಪೀಡ್ ಜಾಸ್ತಿ ಇದ್ದಾಗ ನೀವು ಯಾವುದೇ ಫೋನಲ್ಲಿ ತೊಗೊಂಡ್ರೆ ಪಬ್ಜಿ ಗೇಮು ಬೇಗನೆ ಓಪನ್ ಆಗುತ್ತೆ. ಇದಕ್ಕೆ ನೀವು ಪ್ರೊಸೆಸರ್ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಫೋನ್ ತೊಗೊಂಡ್ರು ಪ್ರೊಸೆಸರ್ ಬಗ್ಗೆನೂ ಯೋಚನೆ ಮಾಡ್ಬೋದು. ಯಾವಾಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀವಿ, ಯಾವಾಗ ಒಂದು ಯಾರೋ ಒಂದು ಐರೆಂಡ್ ಗೇಮ್ ಓಪನ್ ಮಾಡ್ತೀವಿ, ಐರೆಂಡ್ ವಿಡಿಯೋ ಓಪನ್ ಮಾಡ್ತೀವಿ, ಅಂಥ ಟೈಮಲ್ಲಿ ಮಾತ್ರ ನಿಮ್ಮ ಓಪನ್ ಸ್ಲೋ ಆಗುತ್ತೆ. ಎಕ್ಸಾಂಪಲ್, ನೀವು ಚೆಕ್ ಮಾಡ್ಬೋದು ಯಾವತ್ತಾದ್ರೂ ನೀವು ಫ್ರೀ ಇದ್ದಾಗ ತುಂಬ ಐರೆಂಡ್ ಅಪ್ಲಿಕೇಶನ್ಸ್ ಓಪನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಸ್ಲೋ ಆಗುತ್ತೆ. ಯಾಕೆ ಅಂದರೆ ಅದು ಪ್ರೊಸೆಸರನ್ನು ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರೊಸೆಸರ್ ಇದು ಚೆನ್ನಾಗಿರುತ್ತೆ ತೊಗೊಂಡ್ರೆ ಖಂಡಿತ ನಿಮ್ಮ ಫೋನ್ ಚೆನ್ನಾಗಿರುತ್ತೆ. ಸೊ ರೀತಿ ನೀವು ಯಾವುದೇ ಫೋನ್ ತೊಗೊಂಡ್ರು ಕೂಡ ಏನು ಕ್ಯಾಮ್ರಾ, ಬ್ಯಾಟ್ರಿ, ರ್ಯಾಮು, ಪ್ರೊಸೆಸರ್ ನೋಡ್ತೀರೋ ಇದೆಲ್ಲ ಈ ರೀತಿಯೇ ವರ್ಕ್ ಆಗುತ್ತೆ. ನಮ್ಮ ಮನುಷ್ಯ ಹೇಗೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು, ಹಾಗೆ ಫೋನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗದೆ ನೋಡ್ಕೊಳ್ಬೇಕು. ಹೀಗೆ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡಬೇಕು. ಎಲ್ಲರಿಗೂ ಇದು ಬೇಸಿಕ್ ನಾಲೆಜ್ ಏನಿಲ್ಲ ಅಂತ ಅಂದ್ಕೊಬೋದು, ಬಟ್ ಇದು ಉಪಯುಕ್ತ ಮಾಹಿತಿ. ಇದೇ ರೀತಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ನಮಸ್ಕಾರ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ನಮಸ್ಕಾರ, ವಂದನೆಗಳು.